ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ನೋಡೋಣ ನ್ಯೂಸ್ ಅಂಡ್ ಬ್ರೀಫ್ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಕೆಪಿ ಬಚ್ಚೇಗೌಡ ಹಾಗೂ ಬಿಜೆಪಿ ಅಭ್ಯರ್ಥಿ ಸಚಿವ ಸುಧಾಕರ್ ಡೀಲ್ ಆರೋಪ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ಇದೇ ಹೊತ್ತಲ್ಲಿ ಇಂದು ಜೆಡಿಎಸ್ ಅಭ್ಯರ್ಥಿ ಕೆಪಿ ಬಚ್ಚೇಗೌಡ ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕೆಪಿ ಬಚ್ಚೇಗೌಡ, ನಾನು ಮಾಜಿ ಶಾಸಕ ಕೆಪಿ ಪಿಳ್ಳೆಪ್ಪನ ಮಗ, ನನ್ನ ಖರೀದಿ ಮಾಡೋದು ಹೋಗ್ಲಿ, ನನ್ನ ಎಡಗಾಲು ಚಪ್ಪಲಿ ಕೂಡ ಖರೀದಿ ಮಾಡಲು ಸಾಧ್ಯವಿಲ್ಲ. ತಾಕತ್ತಿದ್ರೆ ಪ್ರಾಮಾಣಿಕವಾಗಿ ಚುನಾವಣೆಯನ್ನ ಎದುರಿಸಿ ವಾಮ ಮಾರ್ಗದ ಮೂಲಕ ನನ್ನ ಕಟ್ಟಿಹಾಕುವ ಕೆಲಸ ಮಾಡಬೇಡ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ವಿಶ್ವನಾಥ್ ವಿರುದ್ಧ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಮಾತನಾಡಿದ ಮುನೇಗೌಡ, ಕುತಂತ್ರಿ ರಾಜಕಾರಣಿ ಅಂದ್ರೆ ವಿಶ್ವನಾಥ್, ಆಡಿಯೋ ವಿವಾದದಲ್ಲಿ ಶಾಸಕರ ಪಾತ್ರ ಇಲ್ಲ ಅಂತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ, ಆ ವಿಡಿಯೋದಲ್ಲಿ ನನ್ನ ವಾಯ್ಸ್ ಇಲ್ಲ, ಯಾರೋ ಯೂಟ್ಯೂಬರ್ 2-3 ಬಾರಿ ಐಡಿಯಾ ಕೊಡ್ತೀನಿ ಅಂತ ಬಂದಿದ್ರು, ನಾನು ಯಾವುದೇ ಜಾತಿಯನ್ನ ಎತ್ತಿಕಟ್ಟಿಲ್ಲ, ಯಾರೋ 5-6 ಕೋಟಿ ಡೀಲ್ ಮಾಡ್ತಾರೆ ಅಂತ ಒಂದು ತಿಂಗಳ ಹಿಂದೆಯೇ ಹೇಳಿದ್ರು, ನಾನು ಈ ಕೇಸ್ ಬಿಡಲ್ಲ, ಈ ಬಾರಿ ಗೆದ್ದೇ ಗೆಲ್ತೀನಿ ಎಂದಿದ್ದಾರೆ. ಕೋಟೆನಾಡು ಚಿತ್ರದುರ್ಗ ಗ್ರಾಮೀಣ ಭಾಗಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಕೆಸಿ ವೀರೇಂದ್ರ ಪಪ್ಪಿ, ನನ್ನ ಬೂತ್ ಗೆದ್ದರೆ ನನ್ನ ಕ್ಷೇತ್ರ ಗೆದ್ದಂತೆ ಎಂದು ಗ್ರಾಮದಲ್ಲಿ ಮತದಾರರ ಮನಸೆಳೆದ್ರು. ಎಲ್ಲಿ ನೋಡಿದ್ರು ಪಪ್ಪಿ 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 ಅನ್ನುವಂತಹ ಜಯಘೋಷ ಕೇಳ್ತಾ ಇತ್ತು. ಕಾಂಗ್ರೆಸ್ನ ಹಿರಿಯರು, ಮಹಿಳೆಯರು, ಯುವಕರು, ಕಾರ್ಯಕರ್ತರು ಸಾಥ್ ನೀಡಿದ್ರು. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಮುಖಂಡರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪಕ್ಷದ ಪರವಾಗಿ ಪ್ರಚಾರ ಮಾಡಿ ಅದ್ದೂರಿಯಾಗಿ ಗೆಲ್ಲಿಸಬೇಕು ಅಂತ ಹೇಳಿ ಪಪ್ಪಿ ಅವರು ವಿನಂತಿ ಮಾಡಿಕೊಂಡ್ರು. ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಬಿಜೆಪಿ ಪಕ್ಷ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದು, ಸರ್ಕಾರ ರಚನೆಯಾದ ಮೊದಲ ತಿಂಗಳಿನಿಂದಲೇ ಪ್ರಣಾಳಿಕೆಯ ಅನುಷ್ಠಾನ ಮಾಡಲಾಗುವುದು ಎಂದು ಬಿಜೆಪಿಯ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಹೇಳಿದ್ದಾರೆ. ಸಚಿವ ಸುಧಾಕರ್ ಗೃಹ ಕಚೇರಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ 16 ಅಂಶಗಳ ಪ್ರಣಾಳಿಕೆಯನ್ನು ನೀಡಲಾಗಿದೆ. ರಾಜ್ಯದ ಕಟ್ಟಕಡೆಯ ವ್ಯಕ್ತಿಗೂ ಯೋಜನೆಗಳು ಸಿಗುವಂತೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸಲಾಗಿದೆ. ಶಿಕ್ಷಣ, ಉದ್ಯೋಗ, ನೀರಾವರಿ ಸೇರಿ ಎಲ್ಲ ವಿಭಾಗದ ಅಭಿವೃದ್ಧಿಗೂ ಒತ್ತು ನೀಡಲಾಗಿದೆ. ಬಿಜೆಪಿ ಬಡವರ ಪಕ್ಷ ಎಂಬುದನ್ನು ಮತ್ತೆ ಇದರಲ್ಲಿ ತೋರಿಸಿದೆ ಅಂತ ಹೇಳಿದರು. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಉಮಾಪತಿ ಗೌಡ ಇಂದು ತಮ್ಮ ಕ್ಷೇತ್ರದ ಗಾರ್ಮೆಂಟ್ಸ್ಗಳಲ್ಲಿ ಮತ ಪ್ರಚಾರ ನಡೆಸಿದರು. ಈ ವೇಳೆ ಮಾತನಾಡಿದ ಉಮಾಪತಿ ಗೌಡ, ಎಲ್ಲ ಕಡೆ ಜನ ಉತ್ತಮ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ, ಈ ಬಾರಿ ಬೊಮ್ಮನಹಳ್ಳಿಯಲ್ಲಿ ಮತದಾರರು ಬದಲಾವಣೆ ಬಯಸಿದ್ದಾರೆ, ನೀವೆಲ್ಲ ನನ್ನನ್ನು ಗೆಲ್ಲಿಸ್ತೀರಾ ಅನ್ನುವಂತಹ ಭರವಸೆ ಇದೆ ಅಂತ ಹೇಳಿದರು. ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಕ್ಷೇತ್ರದಲ್ಲಿ ಹಲವು ಕಡೆ ಮಳೆ ನೀರು ನುಗ್ಗಿದ್ದು ಜನ ಪರದಾಡುವಂತಾಗಿದೆ, ಈ ಸ್ಥಿತಿ ನೋಡಿ ನನಗೆ ನಿಜವಾಗ್ಲೂ ನೋವಾಗಿದೆ ಎಂದು ಭಾವುಕರಾದರು. ಗಡಿನಾಡು ಬಳ್ಳಾರಿಯಲ್ಲಿ ದಿನೇ ದಿನೇ ಚುನಾವಣೆಯ ಕಾವು ಹೆಚ್ಚಾಗ್ತಾನೇ ಇದೆ. ಕೆಆರ್ಪಿಪಿ, ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದು ಭಾವನಾತ್ಮಕವಾಗಿ ಮತದಾರರನ್ನ ಸೆಳೀತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಮತ ಕೇಳುತ್ತಿರುವಂತಹ ಅರುಣಾ ಲಕ್ಷ್ಮಿ ಬಳ್ಳಾರಿ ನಗರದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅಂತ ಹೇಳಿದರು. ಮೈಸೂರಿನ ಡಿ ದೇವರಾಜು ಅರಸು ರಸ್ತೆಯ ಬಾಂಬೆ ಟಿಫಿನ್ಸ್ ಸಿಹಿ ತಿಂಡಿಗಳ ಮಾರಾಟ ಮಳಿಗೆಗಳ ಮೇಲೆ ಐಟಿ ಟೀಮ್ ರೇಡ್ ನಡೆಸಿದೆ. 20ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗ್ತಾ ಇದ್ದು, ಅನಿಲ್ ಎಂಬುವರ ಮಾಲೀಕತ್ವದಲ್ಲಿರುವ ಸಂಸ್ಥೆಗೆ ಐಟಿ ಶಾಕ್ ನೀಡಿದೆ. ಜೊತೆಗೆ ದೇವರಾಜ್ ಅರಸು ರಸ್ತೆ, ಸಿದ್ಧಾರ್ಥನಗರ, ಜೆಪಿ ನಗರದಲ್ಲಿರುವ ಶಾಖೆಗಳು ಮತ್ತು ತಯಾರಿಕಾ ಘಟಕಗಳಲ್ಲಿಯೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.